ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 12 ಪೇಜ್ ನಂಬರ್ 273. ಗಂಡನ ಬಗ್ಗೆ ಈ ರೀತಿಯಾದ ಗೌರವವು ಪತ್ನಿಯು ತನ್ನ ನಿರ್ಣಯಗಳನ್ನು ಮಾಡಬಾರದು. ತನಗುಂಟಾಗುವ ಕಷ್ಟ, ತಾಪತ್ರಯ ಮತ್ತು ತಾನು ಹೋರಲಾಗದ ಪೀಡನೆ ಮುಂತಾದವುಗಳನ್ನು ಗಂಡನ ಗಮನಕ್ಕೆ ತರಬಾರದು ಎಂಬ ಅರ್ಥವನ್ನುಂಟು ಮಾಡದು. ಆದರೆ ಆಕೆ ತನ್ನ ದೃಷ್ಟಿಕೋನ, ತನ್ನ ನಿರೀಕ್ಷೆ ಮತ್ತು ಆಕಾಂಕ್ಷೆಗಳನ್ನು ಪ್ರಸ್ತುತಿಗೊಳಿಸುವಾಗ ಅದು ಆಜ್ಞಾಪೂರ್ವಕವಾಗಿ ಇರದೆ ಗೌರವಯುತವಾಗಿ ಕೂಡಿದ್ದಾಗಿರಬೇಕು ಮತ್ತು ತನ್ನ ಗಂಡನ ಯಜಮಾನಿಕೆಯನ್ನು ಗ್ರಹಿಸುವಂತಿರಬೇಕು. ಪರಸ್ಪರ ಹಿತವನ್ನು ಕೋರುವ ಆಕೆಯ ಎಲ್ಲ ಆಲೋಚನೆಗಳು ಆತನ ಸಂತೋಷದಾಯಕ ನಿರ್ಣಯಗಳನ್ನು ಬಯಸುವಂತಿರಬೇಕು. ಆಕೆಯು ತನ್ನ ಗಂಡನು ತನಗೊಪ್ಪಿಸುವ ತನ್ನ ಮನೆಯ ನಿರ್ವಹಣೆಯಲ್ಲಿ ವಿವೇಕಿಯು ವಿವೇಚನೆ ಉಳ್ಳವಳೂ ಆಗಿದ್ದು ಆತನ ವಿಶ್ವಾಸವನ್ನು ಹೆಚ್ಚು ಹೆಚ್ಚಾಗಿ ಗಳಿಸಿಕೊಳ್ಳಬೇಕು ಮತ್ತು ಆತನ ಸಹಾಯಕಳಾಗಿ ಮನೆಯ ತನ್ನ ಜವಾಬ್ದಾರಿಯನ್ನು ಹೆಚ್ಚು ಹೆಚ್ಚಾಗಿ ನಿರ್ವಹಿಸಬೇಕು. ಆಕೆಯು ಒಬ್ಬ ಸಹಾಯಕಿ ಮತ್ತು ತನ್ನ ಗಂಡನ ಅನುಮತಿಯನ್ನು ಪಡೆಯಬೇಕೆಂಬ ಆಕೆಯ ಅಪೇಕ್ಷೆ ಇವುಗಳು ಅಪೋಸ್ತಲನ ಸಲಹೆಯಂತೆ ಸಭೆಗೆ ಕರ್ತನ ಬಗ್ಗೆ ಇರಬೇಕಾದ ಪ್ರಾಮಾಣಿಕತೆ ಮತ್ತು ಆತನ ಒಪ್ಪಿಗೆಯ ಅಪೇಕ್ಷೆ ಇಂತಹ ಮನೋವೃತ್ತಿಗಳಿಗನುಸಾರವಾಗಿರಬೇಕು. ಆದರೆ ಸಭೆಯಲ್ಲಿ ಇರುವಂತೆ ಕರ್ತನನ್ನು ತನ್ನ ಯಜಮಾನನನ್ನು ಯಾವುದೇ ಮಟ್ಟದಲ್ಲಿ ಕ್ರಿಯೆ ಮತ್ತು ಹಿತಕ್ಕೆ ಸಂಬಂಧಿಸಿದಂತೆ ಅಲಕ್ಷಿಸುವುದು ಒಂದು ಅಪರಾಧವಾಗಿದೆ. ಆದುದರಿಂದ ಪತ್ನಿಯು ತನ್ನ ಇಹಲೋಕದ ಮನೆಯ ಕ್ರಮಪಡಿಸುವಿಕೆಯಲ್ಲಿ ಯಾವುದೇ ಮಟ್ಟದಲ್ಲಿ ತನ್ನ ಗಂಡನನ್ನು ಅಲಕ್ಷಿಸುವುದು ಎಲ್ಲ ಸಮಯಗಳಲ್ಲಿ ತನ್ನ ಕುಟುಂಬದ ಯಜಮಾನನನ್ನು ಗೌರವಿಸುತ್ತೇನೆಂದು ಮಾಡಿಕೊಂಡ ಪ್ರಮಾಣ ವಿರುದ್ಧವಾದ ಅಪರಾಧವಾಗುತ್ತದೆ ಮತ್ತು ತನ್ನ ಒಡಂಬಡಿಕೆಯ ಉಲ್ಲಂಘನೆಯಾಗುತ್ತದೆ ಎಂದು ಭಾವಿಸಿಕೊಳ್ಳಬೇಕು. ಇಬ್ಬರು ನೂತನ ಸೃಷ್ಟಿಗಳು ಸರಿಯಾದ ಜೋಡಿಯಾಗದಿರುವ ಪ್ರಕರಣದಲ್ಲಿ ಹೆಂಡತಿಯು ಸ್ಪಷ್ಟವಾಗಿ ಪ್ರಾಧಾನ್ಯತೆ ಉಳ್ಳವಳಾಗಿರುವಲ್ಲಿ ಸಂಗತಿಗಳನ್ನು ವ್ಯವಸ್ಥೆಪಡಿಸುವಲ್ಲಿ ಗಂಡಾಂತರವಿದೆ. ಮನೆಯನ್ನು ಮುನ್ನಡೆಸುವಲ್ಲಿ, ಹಣವನ್ನು ಖರ್ಚು ಮಾಡುವಲ್ಲಿ, ಮಕ್ಕಳ ತರಬೇತಿ ಮುಂತಾದವುಗಳಲ್ಲಿ ಪತ್ನಿಗೆ ಉತ್ತಮವಾದ ನಿರ್ಣಯಗಳಿದ್ದಲ್ಲಿ ಆಕೆಯು ಆ ಕಾರಣದಿಂದ ಮನೆಯ ಯಜಮಾನಿಯನ್ನು ವಹಿಸುವ ಅನಿರ್ಬಂಧತೆಯನ್ನು ಹೊಂದಿದ್ದಾಳೆಂಬುದಲ್ಲ ಮತ್ತು ಆಕೆ ತನ್ನ ಗಂಡನ ಮೇಲೆ ಆತನು ಆಕೆಯ ಮಕ್ಕಳಲ್ಲಿ ಒಬ್ಬನೋ ಅಥವಾ ಮನೆಯ ಸೇವಕನೋ ಎಂಬಂತೆ ಹಕ್ಕು ಚಲಾಯಿಸಲಾಗದು. ಆ ರೀತಿಯ ದೇವರ ನಿಯಮದ ಉಲ್ಲಂಘನೆಯು ಒಂದು ವೇಳೆ ಆರ್ಥಿಕವಾದ ಅಥವಾ ಲೌಕಿಕವಾದ ಹಾನಿಯನ್ನುಂಟು ಮಾಡಿದ್ದರೂ ಪುರುಷನಿಗೆ ಮಾತ್ರವಲ್ಲದೆ ಸ್ತ್ರೀಗೂ ಖಂಡಿತವಾಗಿಯೂ ಆತ್ಮಿಕವಾದ ಅನಾನುಕೂಲತೆಗಳುಂಟು ಮಾಡುತ್ತದೆ. ಅಂತಹ ಪರಿಸ್ಥಿತಿಗಳಲ್ಲಿ ಪುರುಷನು ತನ್ನಲ್ಲಿರುವ ಅಲ್ಪ ಪೌರುಷವನ್ನು ಕಳಕೊಂಡು ಕ್ರಮೇಣವಾಗಿ ಎಲ್ಲವನ್ನು ತನ್ನ ಪತ್ನಿಗೆ ಒಪ್ಪಿಸಿಕೊಟ್ಟು ಜೀವನ ಸಾಗಿಸುವಲ್ಲಿ ಮತ್ತು ಆಕೆಯ ಆಜ್ಞೆಗಳನ್ನು ಪಾಲಿಸುವಲ್ಲಿ ಕೇವಲ ಆಕೆಯ ಸಾಧನವಾಗಿ ಗುಲಾಮನಾಗಿ ಬಿಡುತ್ತಾನೆ. ಅಂತಹ ಪರಿಸ್ಥಿತಿಯು ಒಬ್ಬ ನೂತನ ಸೃಷ್ಟಿಯಾದ ಪತಿಗೆ ಅನುಕೂಲಕರವಾಗಿರುವುದಿಲ್ಲ. ಆತನ ಮಾನವ ಸ್ವಭಾವದ ಅಂತಹ ಹೀನೈಕೆಯು ಆತನ ಮೇಲೆ ಅನಾನುಕೂಲ ಪರಿಣಾಮಗಳನ್ನು ಬೀರಿ ಆತನನ್ನು ಚೈತನ್ಯಹೀನನನ್ನಾಗಿ ಮಾಡುವುದಲ್ಲದೆ ಕೃಪೆಯ, ಜ್ಞಾನದ ಮತ್ತು ಸತ್ಯದ ಸೇವೆಯಲ್ಲಿನ ಆತನ ಬೆಳವಣಿಗೆಯನ್ನು ಖಂಡಿತವಾಗಿಯೂ ಕುಂಠಿತಗೊಳಿಸುತ್ತದೆ. ಇದರ ಪರಿಣಾಮಗಳು ಪತ್ನಿಯ ಮೇಲೆಯೂ ಆಕೆಯ ತಪ್ಪು ಕ್ರಮದ ಅನುಸರಣೆಯ ಕಾರಣ ಹೆಚ್ಚು ಅಥವಾ ಕಡಿಮೆ ಹಾನಿಕರವಾಗಿ ಕಂಡುಬರುತ್ತದೆ. ಈ ಸಂಗತಿಗಳು ಅತಿರೇಕಗೊಂಡಾಗ ಪತ್ನಿಯು ಆಕೆಯ ಪತಿಯು ಕ್ರಮೇಣವಾಗಿ ಅದನ್ನು ಆಕೆಯ ಮೇಲೆ ಬೀಳತೊಡಗಿಸಿದಾಗ ಅಥವಾ ತನ್ನ ಕೈಯಿಂದ ಜವಾಬ್ದಾರಿಗಳು ಕ್ರಮೇಣ ಆಕೆಗೆ ಜಾರಿ ಹೋಗುವಾಗ ಇದರ ಭಾರವು ತನ್ನ ತಾಯ್ತನದ ಜವಾಬ್ದಾರಿಗಳೊಂದಿಗೆ ಆಕೆಗೆ ಹೊರೆಯಾಗುವ ಅನುಭವವಾಗುತ್ತದೆ. ಪತಿ ಪತ್ನಿಯ ತಂದೆ ತಾಯಿಯ ಎರಡೂ ಜವಾಬ್ದಾರಿಗಳು ನಿಭಾಯಿಸುವ ಪ್ರಯತ್ನದಲ್ಲಿ ಆಕೆಯು ನಿಶ್ಚಯವಾಗಿಯೂ ಓರ್ವ ಉದ್ಯೋಗಿ ಮಹಿಳೆಯಂತಾಗಿ ಹೆಚ್ಚು ಕಡಿಮೆ ದುಡುಕಿನವಳು ಆತ್ಮಪ್ರಜ್ಞಾವಂತಳೂ ಆಗಿ ಬಿಡುತ್ತಾಳೆ. ಆಕೆಯ ಸ್ನೇಹಿತೆಯರು ಆಕೆಯ ತೋರುವ ಲಕ್ಷಣದ ಬಲದ ಬಗ್ಗೆ ಆಕೆಯನ್ನು ಮೆಚ್ಚಿಕೊಳ್ಳಬಹುದು ಮತ್ತು ಆಕೆಯ ಈ ಕ್ರಮವು ತಡೆಯಲಾರದ್ದಾಗಿತ್ತೆಂದು ಪರಿಗಣಿಸಬಹುದು. ಅವರು ಆಕೆಯನ್ನು ಪ್ರೋತ್ಸಾಹಿಸಲು ಆಕೆಯೊಬ್ಬ ಶಕ್ತಿಶಾಲಿ ಮನಸ್ಸುಳ್ಳ ಮಹಿಳೆಯಾಗಿ ಪ್ರಶಂಸನಾರ್ಹ ಕಾರ್ಯವನ್ನು ಮಾಡುತ್ತಿದ್ದಾಳೆಂದು ಆಕೆಯನ್ನು ಮೇಲೆತ್ತಲೂಬಹುದು. ಆದರೆ ಅವರಲ್ಲಿ ಯಾರೂ ಆಕೆ ನಿಜವಾದ ರೀತಿಯ ಸ್ತ್ರೀಯತ್ವ ಮತ್ತು
ಮಾತೃತ್ವಗಳ ಹಾದಿಯಲ್ಲಿ ಮುಂದುವರಿಯುತ್ತಿದ್ದರೆ ಆಕೆಯನ್ನು ಪ್ರೀತಿಸುತ್ತಿದ್ದಷ್ಟು ಈಗ ಪ್ರೀತಿಸಲಾರರು. ಇದಕ್ಕೂ ಹೆಚ್ಚಾಗಿ ಇಂತಹ ಕ್ರಮದಿಂದ ಅಭಿವೃದ್ಧಿಗೊಂಡ ಶಾರೀರಿಕ ಗುಣಲಕ್ಷಣಗಳು ಕ್ರಿಸ್ತನಲ್ಲಿ ಒಬ್ಬ ನೂತನ ಸೃಷ್ಟಿಯಾದ ಆಕೆಯ ಮೇಲೆ ದುಷ್ಪರಿಣಾಮಗಳನ್ನು ಬೀರುತ್ತವೆ ಮತ್ತು ಅರಿವಿಲ್ಲದೆ ಆಕೆ ಸಭೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ಕಡಿಮೆ ಆತ್ಮಿಕತೆ ಉಳ್ಳವಳು, ಹೆಚ್ಚು ಸ್ವಯಂ ಪ್ರಜ್ಞಾವಂತಳು ಆಗಿ ಬಿಡುತ್ತಾಳೆ. ನೂತನ ಸೃಷ್ಟಿಗಳ ನಡುವೆ ಉಂಟಾಗಬಹುದಾದ ಇಂತಹ ತಪ್ಪು ಜೋಡಿಗಳಲ್ಲಿ ಅನುಸರಿಸಬೇಕಾದ ಸರಿಯಾದ ಕ್ರಮವೇನೆಂದರೆ, ಪತಿಯು ತನಗೆ ತಾನೇ ಹೀಗೆ ಹೇಳಿಕೊಳ್ಳಬೇಕಾಗುತ್ತದೆ, ನಾನು ನನ್ನ ಪತ್ನಿಯನ್ನು ದೇವರ ವ್ಯವಸ್ಥೆಗೆ ವಿರೋಧವಾಗಿ ಕೊಂಡೊಯ್ದಿದ್ದೇನೆ. ಈ ರೀತಿಯಲ್ಲಿ ನಾನು ಸಂಸಾರದಲ್ಲಿನ ಅಸುಖದ ಮಹಾಕೇಡಿಗೆ ಕಾರಣನಾಗಿದ್ದೇನೆ. ಈಗ ನನಗಿರುವ ಏಕೈಕ ಮಾರ್ಗವೆಂದರೆ ನನ್ನ ಸಾಮರ್ಥ್ಯವನ್ನು ಮೀರಿ ಪತಿಯ ಉತ್ತಮ ಪ್ರದರ್ಶನಗಳನ್ನು ತಲುಪಲು ಹೆಣವುದು, ಆದಷ್ಟು ಕರ್ತನ ಉದಾಹರಣೆಯ ವಿನ್ಯಾಸವನ್ನು ಅನುಸರಿಸುವುದು. ನಾನು ನನ್ನ ಎಲ್ಲ ನಡೆನುಡಿಗಳಲ್ಲಿ ಆದಷ್ಟು ಜಾಗರೂಕನಾಗಿರತಕ್ಕದ್ದು, ಮೇಲಿನಿಂದ ಬರುವ ವಿವೇಕವನ್ನು ನಿಷ್ಠೆಯಿಂದ ಬಯಸತಕ್ಕದ್ದು. ಈ ರೀತಿಯಲ್ಲಿ ನಾನು ಸ್ವಾಭಾವಿಕವಾಗಿ ಅರ್ಹನಲ್ಲದಿದ್ದರೂ ಮನೆ ಯಜಮಾನನ ಜವಾಬ್ದಾರಿಯನ್ನು ಆದಷ್ಟು ಹೆಚ್ಚಾಗಿ ನಿರ್ವಹಿಸತಕ್ಕದ್ದು. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.